ನೋಡುಗ ಮಹಾಶಯರಿಗೆಲ್ಲ ನಮಸ್ಕಾರ. ನೋಡು ಜನಮೇಜಯಕ್ಕೆ ಸ್ವಾಗತ. ಸಂಪಾದಕರೇ, ತಮ್ಮಲ್ಲಿ ಒಂದು ಸಂಗತಿಯನ್ನು ಹಂಚ್ಕೋಬೇಕು. ನಾನು ಆಕಾಶವಾಣಿಯ ಸೇವೆಯಲ್ಲಿದ್ದಾಗ ಆಕಾಶವಾಣಿ ಅಂಗಳದಲ್ಲಿ ಒಂದು ಮಾತು ಕೇಳಿ ಬರ್ತಿತ್ತು. ನಾವು ಈ ಕಾರ್ಯಕ್ರಮಗಳನ್ನು ಮೆಚ್ಚಿ ಪತ್ರ ಬರೆಯುವ ಒಂದು ಕಾರ್ಯಕ್ರಮವನ್ನು ನಿವೇದಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆ. ಅಲ್ಲಿ ಒಂದಷ್ಟು ಪತ್ರಗಳು ಕಾಯಂ, ಅವರು ಕೆಲವು ಕಾರ್ಯಕ್ರಮಗಳು ಪ್ರಸಾರ ಆಗದೆ ಹೋಗಿದ್ರು ಪತ್ರ ಬರೆದಿರೋರು. ನಾವು ಹೈಲೈಟ್ ಮಾಡಿರ್ತೀವಿ, ಬೇರೆ ಕಾರಣಕ್ಕೆ ಡಿವಿಯೇಟ್ ಆಗಿರುತ್ತೆ, ಪ್ರಸಾರವೇ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು ಅಂತ ಬರೆದು ಬಿಡೋರು ಅವ್ರಿಗೆ ಅಷ್ಟೇ. ಅದನ್ನು ಅವ್ರಿಗೆ ಕಾಯಂ ಶ್ರೋತೃಗಳು ಅಂತ ಅವರು ನಾಮಕರಣ ಮಾಡಿ ಮಾತನಾಡ್ತಾ ಇದ್ದದ್ದು ಹರಟೆ ಸಮಯದಲ್ಲಿ ಬರ್ತಿದ್ದಿದ್ದು. ತಮ್ಮ ಜೊತೆ ಮಾತನಾಡುವಾಗ ಅನ್ನಿಸ್ತು, ಒಂದಷ್ಟು ಮಂತ್ರಿಗಳು ಕಾಯಂ ಆಗಿರ್ತಾರೆ. ಇತ್ತೀಚೆಗೆ ರೇಣುಕಾಚಾರ್ಯ ಅವರು ಸಿಡಿಮಿಡಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು. ಒಂದಷ್ಟು ಜನ, ನಾನು ಅವರ ಹೆಸರುಗಳನ್ನು ಹೇಳಲ್ಲ, ನೀವೇ ಊಹಿಸಿ ಅನ್ನುವ ರೀತಿಯಲ್ಲಿ ಹೇಳ್ತಾ, ಇವರು ಯಾವ ಸರ್ಕಾರ ಬಂದರು, ಯಾವಾಗ ಸರ್ಕಾರ ಬಂದರೂ ಇವರು ಮಂತ್ರಿಗಳೇ, ಬೇರೆಯವ್ರಿಗೆ ಅವಕಾಶವೇ ಇಲ್ಲ ಅಂದರು. ಎಲ್ಲ ಒಂದು ಕಡೆ ಸತ್ಯ ಅನ್ನಿಸ್ತು ಆ ಮಾತು. ಉದಯಾದ್ರಿಯವರೇ, ಕರ್ನಾಟಕ ರಾಜ್ಯ ರಾಜಕಾರಣದ ಇತಿಹಾಸವನ್ನು ನಾವು ಗಮನಿಸ್ತಾ ಹೋದಾಗ, ಅದು ಕೆಂಗಲ್ ಹನುಮಂತಯ್ಯ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆದರು 1952. ಆವಾಗ ಮೈಸೂರು ರಾಜ್ಯ ವಿಧಾನಸಭೆಯಲ್ಲಿ 99 ಶಾಸಕರಿದ್ದರು, ಕೇವಲ 99 ಶಾಸಕರು. ಕರ್ನಾಟಕ ಏಕೀಕರಣ ಆದ ನಂತರ ಕರ್ನಾಟಕ ವಿಧಾನಸಭೆಯ ಶಾಸಕರ ಬಲ 216 ಇತ್ತು, ಈಗ 224 ಇದೆ. ಅಂದರೆ ಕೆಂಗಲ್ ಹನುಮಂತಯ್ಯ ಅವರು ಒಂದು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದರು. ಅದಕ್ಕೆ ಮೊದಲು ಕೆ ಸಿ ರೆಡ್ಡಿಯವರು 1947 52 ಜವಾಬ್ದಾರಿ ಸರ್ಕಾರದ ಮುಖ್ಯಮಂತ್ರಿ. ಕೆ ಸಿ ರೆಡ್ಡಿಯವರ ಸಂಪುಟದಲ್ಲಿ ಯಾರ್ಯಾರು ಸಚಿವರಾಗಿದ್ದರು, ಅಷ್ಟೂ ಜನ ಸಚಿವರು ಕೆಂಗಲ್ ಹನುಮಂತಯ್ಯ ಅವರ ಸಂಪುಟದಲ್ಲಿದ್ದರು. ಅಂದರೆ ನಿರ್ದಿಷ್ಟವಾದ ರಾಜಕೀಯ ಪಕ್ಷದಿಂದ, ಆದರೆ ಅವಾಗೇನಾಗಿತ್ತು ಅಂದರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದವರು, ಅವರು ಸಹಜವಾಗಿ ಆಯ್ಕೆ ಆಗ್ತಾ ಇದ್ದರು. ಕೆ ಸಿ ರೆಡ್ಡಿಯವರ ಸಂಪುಟ ಇರಬಹುದು, ಕೆಂಗಲ್ ಅವರ ಸಂಪುಟ ಇರಬಹುದು. ತದನಂತರದಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದರು. ನಿಜಲಿಂಗಪ್ಪನವರ ಸಂಪುಟದ ಒಟ್ಟು ಸಚಿವರ ಸಂಖ್ಯೆ 20 or 25 ಇದ್ದರೆ, ಅದರಲ್ಲಿ 50% ಸಚಿವರುಗಳು ನಿಜಲಿಂಗಪ್ಪನವರ ಸಂಪುಟದಲ್ಲಿ ಯಾರ್ಯಾರು ಇರ್ತಾ ಇದ್ದರು, 50% ಶೇಕಡ 50%, ಅಷ್ಟೋ ಜನ ಜತ್ತಿಯವರ ಸಂಪುಟದಲ್ಲಿರೋದು. ಮತ್ತೆ ನಿಜಲಿಂಗಪ್ಪನವರು 1962 ಮತ್ತೆ ಮುಖ್ಯಮಂತ್ರಿ ಆದಾಗ ಅಷ್ಟೂ ಜನ ಅವರ ಸಂಪುಟದಲ್ಲಿದ್ದರು. ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆದಾಗ ಅಷ್ಟು ಜನ ಖಾಯಂ ಇತ್ತು. ಅಂದರೆ ಸಂಪುಟದಲ್ಲಿ 28 ಸಚಿವರುಗಳಿದ್ದರೆ 14 ಸಚಿವರು ನಿಜಲಿಂಗಪ್ಪ, ಜತ್ತಿ, ವೀರೇಂದ್ರ ಪಾಟೀಲ್, ಎಸ್ ಆರ್ ಕಂಟಿ ಅವರ ಸಂಪುಟದಲ್ಲಿ ಇದ್ದವರೇ ಇರ್ತಾ ಇದ್ರು. ಆ ಕಾಲದ ಹೆಸರುಗಳನ್ನು ನನಗೆ ವಿವರವಾಗಿ ಹೇಳೋದು ಬೇಡ. 70 ದೇವರಾಜರಸು ಕರ್ನಾಟಕದ ಮುಖ್ಯಮಂತ್ರಿ ಆದರು. ದೇವರಾಜರಸು ಕರ್ನಾಟಕದ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಯಾರ್ಯಾರಿದ್ದರು ಅಂತ ಹೇಳ್ತೀನಿ. ಅವರ ಸಂಪುಟದಲ್ಲಿ ಎಚ್ ಸಿ ದಿವೀರಪ್ಪ, ಎಚ್ ಎಂ ಚನ್ನಬಸಪ್ಪ, ಬಸವಲಿಂಗಪ್ಪ, ಗುಂಡೂರಾವ್, ಗೋರ್ಪಡೆ, ಎಸ್ ಎಂ ಯಾಹ್ಯ, ಮನೋರಮ ಮಧುರಾಜ್, ಎಸ್ ಎಂ ಕೃಷ್ಣ, ಕೆ ಎಚ್ ರಂಗನಾಥ್, ಬದ್ರಿನಾರಾಯಣ್, ಮಲ್ಲಿಕಾರ್ಜುನ ಸ್ವಾಮಿ, ಎನ್ ರಾಜಯ್ಯ, ಎಚ್ ಎನ್ ನಂಜೇಗೌಡ, ಹುಚ್ಚುಮಾಸ್ತಿಗೌಡ, ಚಿಕ್ಕೇಗೌಡ, ಎಚ್ ಸಿ ಶ್ರೀಕಂಠಯ್ಯ, ವೀರಶೆಟ್ಟಿ ಕುಸ್ನೂರ್, ವಿ ಎಸ್ ಕೌಜಲಗಿ, ಅಜೀಜ್ ಸೇಠ್, ಮಹಮ್ಮದ್ ಅಲಿ. ನೋಡಿ, ಈ ರೀತಿ ಸಚಿವರಾದವರು ಕೇವಲ ದೇವರಾಜರಸರ ಸಚಿವ ಸಂಪುಟಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ದೇವರಾಜರಸರ ನಂತರ ಯಾವಾಗ ಯಾವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೆಲ್ಲ ಇವರಲ್ಲಿ ಬಹುಪಾಲು ಸಚಿವರು ಕಾಯಂ ಸಚಿವರಾಗಿದ್ದರು. ಇವರಲ್ಲಿ ಗುಂಡೂರಾವ್ ಮುಖ್ಯಮಂತ್ರಿ ಆಗ್ತಾರೆ, ತದನಂತರ ಬಂಗಾರಪ್ಪ ಮುಖ್ಯಮಂತ್ರಿ ಆಗ್ತಾರೆ, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ, ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅಂದರೆ 70
ದೇವರಾಜರ ಸರ ಸಚಿವ ಸಂಪುಟವನ್ನು ಸೇರಿದ ಬಹುಪಾಲು ಮಂದಿ ಮುಂದಿನ ಮೂರು ದಶಕಗಳ ಕಾಲ ಸಚಿವರಾಗಿ ಕಟ್ಟ ಕಡೆಗೆ ಅವರಲ್ಲಿ ಕೆಲವರು ಮುಖ್ಯಮಂತ್ರಿಗಳಾಗೂ ವಿಜೃಂಭಿಸ್ತಾರೆ ಆಮೇಲೆ ಅರಸರು ಏನು ಮಾಡಿದ್ರು ಅಂತಂದ್ರೆ ಕೆಲವು ಹೊಸ ತಲೆಮಾರಿನ ಯುವಕರಿಗೆ ಅವಕಾಶವನ್ನು ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಮಂತ್ರಿ ಆದರು ತದನಂತರದಲ್ಲಿ ವೀರಪ್ಪ ಮೊಯ್ಲಿಯವರು ಮಂತ್ರಿ ಆದರು ಅವರ ಸಂಪುಟದಲ್ಲಿ ಬಿ ಶಿವಣ್ಣ ಅಂತ ಒಬ್ಬ ಮಾದಿಗ ಸಮುದಾಯದ ಲೀಡರ್ ಮಂತ್ರಿ ಆದರು ಈ ತರದ ಅನೇಕ ಯಂಗ್ಸ್ಟರ್ಸ್ ಅನ್ನು ದೇವರಾಜರು ಗುರುತಿಸಿದ್ರು ಗುರುತಿಸದ ಕಾರಣದಿಂದ ಅವರೆಲ್ಲರೂ ಮಂತ್ರಿ ಆದರು 1978ರಲ್ಲೂ ಕೆಲವರು ಎಲಿಮಿನೇಟ್ ಆದರು ಯಾರ್ಯಾರು ಅಂತ ಅಂದರೆ ಸಿದ್ದವೀರಪ್ಪ ಚನ್ನಬಸಪ್ಪ ಕೆ ಎಚ್ ಪಾಟೀಲ್ ಎಸ್ ಎಂ ಕೃಷ್ಣ ನಂಜೇಗೌಡ ಚಿಕ್ಕೇಗೌಡ ಈ ಥರದ್ದು ಒಂದಷ್ಟು ಜನ ಎಲಿಮಿನೇಟ್ ಆದರು ಯಾವ ಕಾರಣಕ್ಕಾದರೂ ಅದು ಕಾಂಗ್ರೆಸ್ ಸ್ಪ್ಲಿಟ್ ಆಯ್ತು ಅವಾಗ ಕಾಂಗ್ರೆಸ್ ಸ್ಪ್ಲಿಟ್ ಆದಾಗ 1978 ಜನವರಿ 1ನೇ ತಾರೀಕು ಬ್ರಹ್ಮಾನಂದ ರೆಡ್ಡಿಯವರ ನೇತೃತ್ವದಲ್ಲಿ ಒಂದು ಕಾಂಗ್ರೆಸ್ ಆಯಿತು ಇಂದಿರಾಗಾಂಧಿಯವರ ನೇತೃತ್ವದಲ್ಲಿ ಇನ್ನೊಂದು ಕಾಂಗ್ರೆಸ್ ಆಯಿತು ಬ್ರಹ್ಮಾನಂದ ರೆಡ್ಡಿಯವರ ಕಾಂಗ್ರೆಸ್ ಜೊತೆಗೆ ಕೆ ಎಚ್ ಪಾಟೀಲ್ ಹೋದರು ಇಂದಿರಾಗಾಂಧಿಯವರ ಕಾಂಗ್ರೆಸ್ ಜೊತೆಗೆ ದೇವರಾಜ ಅರಸು ಬಂದರು ಆ ಕಾರಣದಿಂದ ಅವರಷ್ಟು ಜನ ಎಲಿಮಿನೇಟ್ ಆದರು ತದನಂತರದಲ್ಲಿ ದೇವರಾಜರಸ್ ಕ್ಯಾಬಿನೆಟ್ಟಲ್ಲಿ ಇವರೆಲ್ಲರನ್ನ ಬಿಟ್ಟು ಹೊಸ ತಲೆಮಾರಿನ ಅನೇಕರನ್ನ ಹುಡುಕಿ ದೇವರಾಜರಸು ತಮ್ಮ ಸಚಿವ ಸಂಪುಟವನ್ನು ರಚನೆ ಮಾಡಿದರು 1978ರಲ್ಲಿ ನೋಡಿ ಅದಾದ ನಂತರದಲ್ಲಿ ದೇವರಾಜರಸು 1980ರಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರು ಕಳ್ಕೊಂಡಾಗ ಗುಂಡೂರಾವ್ ಮುಖ್ಯಮಂತ್ರಿ ಆದರು ಗುಂಡೂರಾವ್ ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ನಲ್ಲಿ ಒಂದು ಹೊಸ ತಲೆಮಾರು ಸೃಷ್ಟಿಯಾಯಿತು ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದರು ವೈ ರಾಮಕೃಷ್ಣ ಎಚ್ ಸಿ ಶ್ರೀಕಂಠಯ್ಯ ಜಿ ಮಾದೇಗೌಡ ಕೆ ವೆಂಕಟಪ್ಪ ಕೆ ಗಂಗಾಧರ ಗೌಡ ಅಜಿತ್ ಸೇಠ್ ಧರ್ಮ ಸಿಂಗ್ ಮಲ್ಲಿಕಾರ್ಜುನ ಖರ್ಗೆ ರೇಣುಕಾ ರಾಜೇಂದ್ರನ್ ಸಿ ಎಂ ಇಬ್ರಾಹಿಂ ಬಿ ಶಿವಣ್ಣ ಈ ಥರದಲ್ಲಿ ಅನೇಕ ಸಚಿವರಾದರು ಈ ಸಚಿವರು ಮುಂದೆ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬರುತ್ತೆ ಆವಾಗ ಅವರೆಲ್ಲರೂ ಖಾಯಂ ಸಚಿವರಾದರು ಅವರನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಆಗಿಲ್ಲ